ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ದೊಡ್ಡ ಹುಲಿಕುಂಟೆ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಯಿತು. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ದೊಡ್ಡ ಹುಲಿಕುಂಟೆ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಕನ್ನಡ ಜಾನಪದ ಪರಿಷತ್ ಘಟಕ ಉದ್ಘಾಟನೆ ಹಾಗೂ ಹಿರಿಯ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹೋಬಳಿ ಘಟಕದ ಗೌರವಾಧ್ಯಕ್ಷರಾದ ಚಿರತಹಳ್ಳಿಯ ಪರಮ ಪೂಜ್ಯ ಆನಂದಪ್ಪಾಜಿಯವರು ಕನ್ನಡ ನಾಡಿನ ಸಂಸ್ಕೃತಿ ಸಂಪ್ರದಾಯದಂತೆ ತಲೆಗೆ ಪೇಟ ಧರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಹೋಬಳಿಯ ಹಿರಿಯ ಜಾನಪದ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಿರಾ ಗಡಿನಾಡ ಕವಿಯೋಧ ಶೇಖ್ ಮೊಹಮ್ಮದ್ ಅಲಿಯವರನ್ನು ಹೋಬಳಿ ಘಟಕದ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಪಾದಗ್ರಹಣ ಮಾಡಲಾಯಿತು. ಕಲಾಕಾರ ಹುಲಿಕುಂಟೆ ನಿರ್ದೇಶನದ ಲೋಕಲ್ ವೈನ್ ಸ್ಟೋರ್ ಸನ್ ಆಫ್ ಡಸ್ಟ್ಬಿನ್ ಕಿರುಚಿತ್ರದ ಶೀರ್ಷಿಕೆ ಬಿಡುಗಡೆ ಮಾಡಲಾಯಿತು. ಸಭೆಯಲ್ಲಿ ಕನ್ನಡ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಗಂಗಾತನಯ ಸಿರಿ ಮಾತನಾಡಿದರು. ಅದನ್ನ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂತ ವಿಕಾಸಕ್ಕಾಗಿ ಜನಪದದ ಕಾರ್ಯಕ್ರಮಗಳನ್ನ ನಾವು ಇಡೀ ರಾಜ್ಯಾದ್ಯಂತ ಅನುಸರಿಸ್ತಾ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂತ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೀವಿ. ಮತ್ತು ಜನಪದ ಕಲೆ ಮತ್ತು ಕಲಾ ಪ್ರಕಾರಗಳು ಏನಿದೆ, ಹಿರಿಯರು ಏನಿದ್ದಾರೆ, ಅವುಗಳನ್ನು ಸಮೀಕ್ಷೆ ಸಹ ನಾವು ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಮ್ಮ ಈಗಿನ DCM ಆಗಿರುವಂತ ಪರಮೇಶ್ವರ್ ಸರ್ ಅವರು, ಪರಮೇಶ್ವರ್ ಸಾಹೇಬ್ರು ಜಿಲ್ಲಾ ಘಟಕದ ಸಮೀಕ್ಷೆಯನ್ನು ಸಹ ಉದ್ಘಾಟನೆ ಮಾಡಿರ್ತಾರೆ. ನಾವು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ, ನಿಮ್ಮ ಮನೆಯಲ್ಲಿ ಯಾರಾದರೂ ಶೋಭನ ಪದ ಹಾಡೋರು ಇದ್ದಾರೆ, ಅವ್ರನ್ನ ನಮಗೆ ಪರಿಚಯ ಮಾಡಿಕೊಡ್ಬೋದು. ಅವರು ನಿಮಗೆ ಯಾವುದೋ ದೇಶದಲ್ಲಿ ಅಮೆರಿಕದಲ್ಲಿರುವಂಥ ಅವ್ರಿಗೆ ಗೂಗಲ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಬ್ರೌಸ್ ಮಾಡಿದ್ರೆ ಅವರು ನಿಮ್ಮ ಊರಿನ ಹದ್ದಿಯ ವಿಷಯವನ್ನ ತಿಳಿಯುವಂತ ಮಟ್ಟಕ್ಕೆ ಇವತ್ತು ಕನ್ನಡ ಜನಪದ ಪರಿಷತ್ತು ಎಲ್ಲ ಹಳ್ಳಿ ಹಳ್ಳಿಯನ್ನು ಸಹ ವಿಶ್ವಕ್ಕೆ ಗ್ಲೋಬಲ್ ವಿಲೇಜ್ ಅಂತ ಕಾನ್ಸೆಪ್ಟ್ ಕಲಿದಿರಲ್ಲ, ಜಾಗತಿಕ ಹಳ್ಳಿ, ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿರುವಂತಹ ಕಲೆಯನ್ನು ಸಹ ನಾಡಿನಾದ್ಯಂತ ವಿಶ್ವದಾದ್ಯಂತ ಪ್ರಸರಿಸುವಂತ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಮ್ಮ ಶಿರಾ ತಾಲೂಕು ಘಟಕ ಅತ್ಯಂತ ಹೆಮ್ಮೆಯ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಾ ಇದೆ. ನೋಡಿ, ನಾನು ಬಂದಿದ್ದು ಒಂದು ಹುಲಿಕುಂಟೆ ನನಗೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಈ ಗ್ರಾಮವನ್ನ ನೋಡ್ಬೇಕು, ಇಲ್ಲಿ ಹಳ್ಳಿಯ ಮಕ್ಕಳನ್ನು ನೋಡ್ಬೇಕು, ಇಲ್ಲಿರುವಂತ ಕಲೆಗಳನ್ನ ತಿಳ್ಕೊಳ್ಬೇಕು ಅನ್ನೋಂತ ಆಸಕ್ತಿಯಿಂದ ಬಂದೆ. ನಿಮ್ಮನ್ನ ನೋಡಿ ನನಗೆ ಅತ್ಯಂತ ಸಂತೋಷ ಆಗಿದೆ. ಈ ಸಂತೋಷದ ಸುಸಂದರ್ಭದಲ್ಲಿ ಎಲ್ಲ ಮಕ್ಕಳು ಒಂದು ನಿಮಿಷ. ಜಿಲ್ಲಾ ಪಂಚಾಯತ್ ಕಚೇರಿಗೆ ಶಿರಾ ಶಾಸಕರಾದ ಸತ್ಯನಾರಾಯಣರವರ ದಿಢೀರ್ ಭೇಟಿ. ದಿನಾಂಕ 2/11/2018 ಶುಕ್ರವಾರದಂದು ಶಿರಾ ಕ್ಷೇತ್ರದ ಶಾಸಕರಾದ ಬಿ ಸತ್ಯನಾರಾಯಣರವರು ಶಿರಾ ತಾಲೂಕು ಜಿಲ್ಲಾ ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಹಲೋ ಸರ್, ಡಿ ಸಿ ಅವರ ಸತ್ಯನಾರಾಯಣ ಮಾತಾಡುತ್ತಿರೋದ್ರಿಂದ ಏನಿಲ್ಲ, ಅದೇ ನೀರು ಸ್ವಲ್ಪ ಜಾಸ್ತಿ ಬಿಡಿಸಿ ಸರ್, ಭಾಳ ತೊಂದರೆ ಆಗುತ್ತೆ. ಸೋಮವಾರದಿಂದ ಈಗ ಬಿಡ್ತಾ ಇದ್ದೀರಾ? ಇಲ್ಲ, ನಿನ್ನೆ ಬರಲಿಲ್ಲ, ನಿನ್ನೆ ರಾತ್ರಿವರೆಗೂ ನೋಡಿದ್ದಾರೆ. ನಾನಿವತ್ತು ಆಯ್ತು, ಅದು ಮಾಡಿ ಸರ್, ಅದನ್ನು ಸ್ವಲ್ಪ ನೀರು ತುಂಬೋವರೆಗೆ ಏನಾದರೂ ಮಾಡಿ, ಮ್ಯಾನೇಜ್ ಮಾಡಿ. ಆಮೇಲೆ ಇದು ಇವತ್ತೊಂದು ಲೆಟ್ರ್ ಕಳಿಸ್ಕೊಟ್ಟಿದ್ದೆ ನಮ್ಮ ಮದ್ಗಿರಿಯವರು, ಅದು ಯಾವುದೋ ಫುಡ್ಡಿನ ಬಗ್ಗೆ. ಅವ್ರು ಬರ್ತಾರೆ ಸರ್ ಮಾತಾಡಿ. ಮಂಜು ಪ್ರಸಾದ್ ಮಂಜು ಪ್ರಸಾದ್ ಜೊತೆ
ಯಾವ ರಿಜಿಸ್ಟರ್ದು? ಎಸ್ ಬಿ ಐ ರಿಜಿಸ್ಟರ್. ಈಗ ಇಲ್ಲಿ ಸ್ಟಾಫ್ ಇಷ್ಟೇನೋ ಇರೋದು. ಡೆಪ್ಟೇಷನ್ ಹೋಗಿರೋದು ಮುಂದೆ ಬರೀಬೇಕು, ರೆಡ್ಡಿ ಸರ್ ಬರೀಬೇಕು. ನಾನು ಮತ್ತೆ ಹಾಗೆ ಬಿಟ್ಬಿಟ್ರೆ ಯಾರಿಗೆ ಗೊತ್ತಾಗ ಎಕ್ಸಿಕ್ಯೂಟಿವ್ ಪೋಸ್ಟರ್ ಇದ್ರೆ ಹೆಂಗ್ ಗೊತ್ತಾಗ ಬಂದಿದ್ದಾರೆ ಎಲ್ಲ? ತಾರೀಕ್ ಎಷ್ಟು? ಎಲ್ಲ ಬಿಲ್ಗಳು ಬರ್ತಾ ಇದ್ದಾವೆ ಇವರೆಲ್ಲ. ಇವರೆಲ್ಲ ಪುಟ್ರ ಅಧಿಕಾರಿಗಳು ನಾಲ್ಕು ತೊಂಬತ್ತು ನಾಲ್ಕು ತೊಂಬತ್ತು ಮೂರು ತೊಂಬತ್ತು ಕೊಟ್ಬಿಡ್ತಾರಲ್ಲಿ ಎಲ್ಲ ಬಂದು ಇಲ್ಲಿ ಬರ್ಸ್ಕೊಂಡು ತಾಮನ್ ಬರ್ತಾರೆ. ಇಲ್ಲಿ ನಿಜವಾದಾರ ಮಾಡಲ್ಲ, ಇಲ್ಲಿ ನಮ್ಮ ಕೆಲಸ ಕಾರ್ಯ ಮಾಡೋದು ಇವ್ರನ್ನ ಯಾರು ಮಾಡಲ್ಲ. ದುಡ್ಡನ್ನ ಇಸ್ಕೊಂಬುದು ಫೈಂಡ್ ಔಟ್ ಮಾಡಕ್ಕೆ ಫೈಂಡ್ ಔಟ್ ಹಿಂಗ್ ಮಾಡಿದಾರೆ ಅಂತ ಕಾಮಗಾರಿ ಇನ್ಸ್ಪೆಕ್ಷನ್ ಮಾಡಬೇಕು. ಅಮೌಂಟ್ ಎಷ್ಟು ಆ ಕಾಮಗಾರಿದು, ಏನ್ ಮಾಡಿದಾರೆ ಕಾಮಗಾರಿ ಅಂತ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿತ್ತು. ರೆಕಾರ್ಡ್ಸ್ ಫೋಟೋ ಗಿಟೋಗಳ ತಕ್ಕೊಂಡು ಅದು ಲೀಗಲ್ ಇದೆಯಾ ಇಲ್ಲಿಗಲ್ ಇದೆಯಾ ಅಂತ ನೋಡಿ ಇನ್ಸ್ಪೆಕ್ಷನ್ ಐರ್ ಆಫೀಸ್ ಇನ್ಸ್ಪೆಕ್ಷನ್ ಮಾಡಿಸಿ ಅದು ಲೀಗಲ್ ಇದೆಯಾ. ಶಿರಾ ತಾಲೂಕು ಬಂದಗುಂಟೆ ಗ್ರಾಮದ ಶ್ರೀ ಮಣ್ಣಮ್ಮ ಪ್ರೌಢಶಾಲೆಯಲ್ಲಿ ಕನ್ನಡ ಸಹ ಶಿಕ್ಷಕ ದಾದಾಫಿರ್ನಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳದ ಆರೋಪ. ಕಳೆದ 15 ದಿನಗಳಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯು ಶಾಲೆಗೆ ತೆರಳಲು ನಿರಾಕರಿಸುತ್ತಿದ್ದನ್ನು ಪೋಷಕರು ಪ್ರಶ್ನಿಸಿದಾಗ ವಿದ್ಯಾರ್ಥಿನಿ ತನಗಾದ ಲೈಂಗಿಕ ಕಿರುಕುಳದ ಬಗ್ಗೆ ತಿಳಿಸಿರುತ್ತಾಳೆ. ವಿಷಯ ತಿಳಿದ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಗೆ ತೆರಳಿ ದೂರನ್ನು ನೀಡಿರುತ್ತಾರೆ. ಶ್ರೀ ಮಣ್ಣಮ್ಮ ವಿದ್ಯಾಸಂಸ್ಥೆಯ ಒಂದು ಅವ್ಯವಹಾರದಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಿರೋಂಥ ದಾದಾಪಿರನ್ನ ಒಂದು ಸಹ ಶಿಕ್ಷಕ ಈ 5 ವರ್ಷದಿಂದ ಈ ಶಾಲೆಯಲ್ಲಿ ಸುಮಾರು 8 ವರ್ಷದಿಂದ ಶಿಕ್ಷಕನಾಗಿ ಉಳಿದುಕೊಂಡು ಈಗ ಒಂದು 5 ವರ್ಷದಿಂದ ಅವನ ನೆಲೆಗೊಂಡು ಈ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳ ಲೈಂಗಿಕ ಕಿರುಕುಳ ತಾಳಲಾರದೆ ಅವನು ಒಂದು ನಡವಳಿಕೆ ಬಗ್ಗೆ ಎಲ್ಲನೂ ಕೂಡ ಎಲ್ಲ ಬೇಸತ್ತು ಶಾಲೆಯೇ ಕೂಡ ತೊರೆದು ಈ ಶಾಲೆಗೆ ಒಂದು ವಿದ್ಯಾರ್ಥಿಗಳು ಹೋಗದೆ ಈ ಆ ಕಿರುಕುಳ ನೋವು ತಡೆಯಲಾರದ್ರೆ ಹೋಗಲೇ. ಗ್ರಾಮ ಪಂಚಾಯತ್ ಈ ಶಾಲೆಗೆ ನಡೆದಂತಹ ಇನ್ನು ಬೇರೆ ಶಾಲೆಗಳಲ್ಲಿ ಯಾವುದೇ ಅದು ನಡೀಬಾರದು. ಈ ನಮ್ಮ ಮಕ್ಕಳಿಗಾದ ಅನ್ಯಾಯ ಇನ್ನು ಬೇರೆ ಮಕ್ಕಳಿಗೂ ಆಗಬಾರ್ದು. ಇದನ್ನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದು ಕ್ರಮ ಜರುಗಿಸಿ ಅವನ್ನ ಕೆಲಸದಿಂದ
ಅಮಾನತು ಮಾಡಿ ಡಿಸ್ಮಿಸ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಯಾವುದೇ ರೀತಿನೇ ಯಾವುದೇ ಒಂದು ರಾಜಕೀಯಕ್ಕೆ ಇರ್ಬೋದು ಇನ್ನೊಂದು ಇರ್ಬೋದು ಅವನ್ನ ಯಾವುದೇ ಕಾರಣದಿಂದಲೂ ಅವನ್ನ ಕೆಲಸಕ್ಕೆ ತಗಬಾರ್ದು. ಯಾವ ರಾಜಕೀಯ ಒತ್ತಡ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ನಮ್ಮ ಬಿಒ ಸಾಹೇಬರು ಬಂದಿದ್ದಾರೆ ಅವ್ರು ಏನ್ ಕ್ರಮ ತಗೊಂತೀವಿ ಅವನ್ನ ಯಾವುದೇ ಕಾರಣಕ್ಕೂ ಅವ್ನ ಕೆಲಸದಿಂದ ತೆಗಿತೀವಿ ಎಂಬ ಒಂದು ಭರವಸೆ ಕೊಟ್ಟಾಗ ನಮ್ಗೆಲ್ಲ ಗ್ರಾಮಸ್ಥರಿಗೆ ಅದನ್ನ ನೆರವೇರಿಸ್ಕೊಡ್ಬೇಕಂತೇಳಿ ನಾನು ಎಸ್ ಟಿ ಎಮ್ ಸಿ ಮಾಡೋದೈತೆ ಸರ್. ನಮ್ಮ ಎಸ್ ಟಿ ಎಮ್ ಸಿ ಕಾನೂನಿನ ಚೌಕಟ್ಟಿನಾಗ ಐತೋ ಇಲ್ವೋ, ನಾವು ಸುಮಾರು ಸರಿ ಹೋಗಿ ಅಲ್ಲಿ ಶಾಲೆಗೆ ಹೋಗಿ ಕೇಳಿದ್ವಿ ಇದನ್ನ ಯಾವ್ದು ರೈತಕ್ಕೆ ಇಲ್ಲ, ನಮ್ಮ ಇದಕ್ಕೆ ಮೇಂಟೆನ್ಸ್ ಮಾಡೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಐತೆ ಇಲ್ವೋ ನಮ್ಗೆ ಅದನ್ನ ತಿಳಿಸಿ ನಮಗೆ ನ್ಯಾಯ ಒಡಿಸ್ಕೊಡಿಸಿ ಹೊಸ ಒಂದು ಎಸ್ ಟಿ ಎಮ್ ಸಿ ತಯಾರು ಮಾಡಿ ಎಲ್ಲ ಎಸ್ ಟಿ ಎಮ್ ಸಿ ಏನೋ ಇದ್ದಿದ್ರೆ ಪೋಷಕರದ್ದು ಒಂದು ಇದ್ದಿದ್ರೆ ಅಲ್ಲಿ ಭಯ ಭಯ ಬೀತಿರೋದು ಶಿಕ್ಷಕರಿಗೆ. ಇದೊಂದು ಅನ್ಯಾಯ ಸರ್. ನಮಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಎಸ್ ಟಿ ಎಮ್ ಸಿನ ಸಮಿತಿನ ರಚಿಸೋಕೆ ನಮ್ಗೆ ಅನುವು ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಂತೀವಿ ಸರ್. ಈ ಬಗ್ಗೆ ಬಿಒನ್ ಕಾಂಟ್ಯಾಕ್ಟ್ ಮಾಡಿದೆ ಎಸ್ ಟಿ ಎಮ್ ಸಿ ಸುಮಾರು ಸರಿ ಶಾಲೆಗೆ ಹೋಗಿ ಮುಖ್ಯ ಶಿಕ್ಷಕರು ಕಾಣಿದ್ದೀವಿ, ಬಿಒನು ಕಾಣಿದ್ವಿ ಹಿಂದಿದ್ದಾರನ್ನ ಅವ್ರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅವ್ನು ನೋಡಂಗ ಹೇಳ್ರಿ ತಿಳ್ಕೊಂತೀವಿ ಹೇಳ್ರಿ ಅಂತ ಬರೀ ಇದ್ದೇನೆ ಸಭಾ ಹೇಳ್ತಾರೆ ಸರ್. ನಾನು ಮಹಾಲಕ್ಷ್ಮಿ ತಿಪ್ಪೇಸ್ವಾಮಿ ಅಂತ. ಹಂಗಾಗಿನ ಇಲ್ಲಿ ನಮ್ಮ ಮಣ್ಣಮ್ಮ ಸ್ಕೂಲು ಇಲ್ಲಿಗೆ 25-30 ವರ್ಷದಿಂದಲೂ ಸುಮಾರು ನಡೀತಾ ಇದೆ, ಸುಸೂತ್ರವಾಗಿ ನಡೀತಾ ಇತ್ತು. ಈಗ ಇತ್ತೀಚೆಗೆ ಮಕ್ಕಳಿಗೆ ಹೆಣ್ಮಕ್ಳನ್ನ ಪೇರೆಂಟ್ಸ್ ಏನಾಯ್ತೆ ಅಂದ್ರೆ ಸ್ಕೂಲಿಗೆ ಕಳ್ಸೋಕ್ಕೆ ಭಯ ಆಗೋಗ್ಬಿಟ್ಟೈತೆ. ಯಾಕೆಂದ್ರೆ ಮಾಷಗಳು ಒಂದು ಗುರುಸ್ಥಾನದಾಗಿರ್ತಕ್ಕಂಥವ್ರು, ಅವ್ರ ಮಕ್ಕಳಿಗೆ ಏನು ಚಿಕ್ಕ ಮಕ್ಕಳು ಅವ್ರನ್ನ ಬ್ರೈಂಡ್ ವಾಶ್ ಮಾಡಿ ಏನೋ ಲೈಂಗಿಕ ಕೀಳಕ್ಕೆ ಪ್ರಚೋದನೆಗೊಳಿಸ್ಕೊಡತಕ್ಕಂಥ ವ್ಯಕ್ತಿ ಈ ದಾದಾಪೀರಾಗಿರ್ತಾರೆ. ಹಂಗಾಗಿ ಅವನ್ನ ಈ ಕೂಡಲೇ ತಕ್ಷಣನೇ ಅವನ್ನ ಅಮಾನತ್ಗೊಳಿಸ್ಬೇಕು ಮತ್ತೆ ಕೆಲಸದಿಂದಲೇ ಅವನ್ನ ವಜಾಗೊಳಿಸ್ಬೇಕು ಅಂತ ನಾವು ಸುಮಾರು ಜನ ಮಕ್ಕಳುಗಳಿಗೆಲ್ಲ ಅನ್ಯಾಯ ಆಗೈತೆ. ಆದ್ರೂ ಪೇರೆಂಟ್ಸ್ ಅವರು ಭಯದಿಂದ ಹೇಳ್ಕೊಂಡಿಲ್ಲ, ಏನೋ ಅನಿವಾರ್ಯ ಕಾರಣದಿಂದ. ಈಗ ವಿಚಾರ ನಮ್ಮ ಗ್ರಾಮಸ್ಥರಿಗೆ ಕೊಟ್ಟೆ ನಮ್ಗೆಲ್ಲ ಗೊತ್ತಾದ್ಮೇಲೆ ಅವನ ಬಗ್ಗೆ ಮತ್ತೆ ಮಣ್ಣಮ್ಮ ಸ್ಕೂಲ್ ಸೆಕ್ರೆಟರಿನೂ ಬಂದಿದ್ರು ಮತ್ತೆ ಬಿಒನು ಬಂದಿದ್ರು, ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತಂದು ಹೇಳಿದ್ರೆ ನಾವು ರಿಕ್ವಿಜಿಷನ್ ಕೊಟ್ಟಿದ್ದೀವಿ ಅವ್ರಿಗೆ, ಒಂದು ಗ್ರಾಮಸ್ಥರೆಲ್ಲ ಕೊಟ್ಟಿದ್ವಿ ಮತ್ತೆ ಅವರು ಪೇರೆಂಟ್ಸ್ ಹೇಳಿಕೆಯನ್ನು ಕೊಟ್ಟು ತಗೊಂಡಿದ್ದಾರೆ. ಆ ಮುಂದೆ ಡಿ ಡಿ ಪಿ ಆಗಿರ್ಬೋದು ಅಥವಾ ಬಿಒ ಆಗಿರ್ಬೋದು ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಮತ್ತೆ ಯಾವುದೇ ಶಿಕ್ಷಕ ಆಗಿರ್ಬೋದು ಇಡೀ ನಮ್ಮ ಎಂಟೈ ಕರ್ನಾಟಕ ಆಗಿರ್ಬೋದು ಇದೊಂದು ಮಾದರಿ ಆಗ್ಬೇಕು ಅಂತ ಅವ್ರನ್ನ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ಗಾಗಿರ್ಬೋದು ಅಥವಾ ಶಿಕ್ಷಕರಿಗೆ ಇದು ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸದಸ್ಯರು ಮಾಧ್ಯಮದಲ್ಲಿ ದಯಮಾಡಿ ಕೈ ಮುಗಿದು ಬೇಡ್ಕೊಂತ ಇದ್ದೀವಿ. ಬಂದ್ಕುಂಟೆ ಅಂದ್ರೆ ಇಡೀ ಸಿರತ್ ತಾಲೂಕಿ ತುಮಕೂರು ಡಿಸ್ಟಿಕ್ಗೆ ಹೆಸರಾದಂತ ಒಂದು ಹಳ್ಳಿ. ಈ ಹಳ್ಳಿಗೆ 25-28 ವರ್ಷದಿಂದ ಎಣ್ಣೆ ಮುಕ್ತ ಗ್ರಾಮ ಬಂದ್ಕುಂಟೆ. ಇಂಥ ಒಂದು ಊರಾಗ್ಲಿ ಈ ಸಂಸ್ಥೆ ನಡೆಸ್ತಿರೋರು ಅವರು ಸರಿ ಮೇಂಟೆನೆನ್ಸ್ ನೋಡ್ತಾ ಇಲ್ಲ, ಅಲ್ಲೊಂದು ಟಾಯ್ಲೆಟ್ ಇಲ್ಲ, ಇನ್ನೊಂದು ನೀರಿನ ವ್ಯವಸ್ಥೆ ಇಲ್ಲ, ಮೇಲಾಗಿ ಅಲ್ಲೇ ಹೋಗ್ತಿರಕ್ಕಂಥ ಹೆಣ್ಣು ಮಕ್ಕಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇಂಥ ಮೇಷ್ಟುಗಳು ಇಡೀ ಕರ್ನಾಟಕದಾಗ ಯಾರ್ಯಾರು ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ದಯಮಾಡಿ ಅವ್ರನ್ನ ಸೇವೆಯಿಂದ ಅನಾಮತ್ಗೊಳಿಸ್ಬೇಕು. ಸರ್ ಫೋಟೋ ತಕ್ಕೊಳ್ಳಿ ಸರ್. ಸರಿ ಸರ್ ಒಂದು ಫೋಟೋ ತಕ್ಕ. ಈ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಾಂತರಾಜುರವರನ್ನು ಮಾತನಾಡಿಸಿದಾಗ ಕಾಂತರಾಜ್ ಎಸ್, ನಾನು ಶ್ರೀ ಮಣ್ಣಮ್ಮ ಪ್ರೌಢಶಾಲೆ ಬಂದ್ಕುಂಟೆಯ ಮುಖ್ಯ ಶಿಕ್ಷಕರಾಗಿರ್ತೇನೆ. ಈಗ 9ನೇ ತರಗತಿ ವಿದ್ಯಾರ್ಥಿನಿಯ ಮೇಲೆ ಒಂದು ಲೈಂಗಿಕ ಕಿರುಕುಳದ ಬಗ್ಗೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ದಾದಾಪೀರ್ ಎಸ್ ಅನ್ನುವರ ಬಗ್ಗೆ ಈ ದಿನ ಬಿ ಒ ಮತ್ತು ಉನ್ನತ ಅಧಿಕಾರಿಗಳು ಅವರೆಲ್ಲರೂ ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ನಡೆದತಕ್ಕಂಥ ಪ್ರಕರಣದ ಬಗ್ಗೆ ದೂರನ್ನು ನೀಡಿರ್ತಾರೆ. ನಮಗೆ ಈ ವಿಷಯದ ಬಗ್ಗೆ ಗೊತ್ತಾಗಿದ್ದು ಯಾವಾಗಪ್ಪ ಅಂತಂದರೆ ಸಿ ಎಸ್ ಎಸ್ ಎಕ್ಸಾಮು 29 ಮತ್ತು 30ನೇ ತಾರೀಕು ಪರೀಕ್ಷೆ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಯಾಕೋ ತರಗತಿಗೆ ಪರೀಕ್ಷೆಗೆ ಗೈರು ಹಾಜರಾಗಿದ್ಲು ಅಂತಂದು ನಾವು ಮನೆಗೆ ಕರ್ಕೊಂಬರಕ್ಕೆ ಅಂತ ಕಳಿಸಿದಾಗ ವಿಷಯ ಅವಾಗ ಪೋಷಕರಿಂದ ನಮಗೆ ತಿಳಿತು. ತಿಳಿದ ಕೂಡಲೇ ಪೋಷಕರು ಕರ್ಕೊಂಡು ಬಂದು ನಮಗೆ ಮೌಖಿಕವಾಗಿ ಒಂದು ದೂರನ್ನು ನೀಡಿದರು. ಆ ನಂತರದಲ್ಲಿ ತಿರುಗ 30ನೇ ತಾರೀಕು ಲಿಖಿತವಾಗಿ ದೂರಿನ ಸಮೇತ ನಮಗೆ ಮುಖ್ಯ ಶಿಕ್ಷಕರಿಗೆ ವರದಿಯನ್ನು ನೀಡಿರುತ್ತಾರೆ. ನಾವು ವಿದ್ಯಾರ್ಥಿನಿಯ ಮತ್ತು ಪೋಷಕರ ಒಂದು ದೂರಿನ ಮೇರೆಗೆ ವಿದ್ಯಾರ್ಥಿನಿಯನ್ನು ಕರೆದು ನಾವು ತನಿಖೆಯನ್ನು ಮಾಡಿದಾಗ ಅದು ಒಂದು ವಿಷಯ ಅದು ಸತ್ಯ ಅಂತಕ್ಕಂಥದ್ದು ಗೊತ್ತಾಯಿತು. ಆ ನಂತರದಲ್ಲಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಲ್ಲ ಯಾರೋ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ನೋಟಿಸನ್ನು ನೀಡಿ ಆಮೇಲೆ ಆಡಳಿತ ಮಂಡಳಿ ಅವರಿಂದ ಕ್ಲಾರಿಫಿಕೇಷನನ್ನು ಕೂಡ ಪಡ್ಕೊಂಡು
ಆಡಳಿತ ಮಂಡಳಿಯವರಿಗೆ ನಾನು ಒಂದು ಎಲ್ಲ ಪ್ರತಿಗಳನ್ನು ಕಳಿಸಿರುತ್ತೇನೆ ಸೂಕ್ತ ಕ್ರಮಕ್ಕಾಗಿ. ಅವರು ಮುಂದಿನ ಕ್ರಮವನ್ನು ಆಡಳಿತ ಮಂಡಳಿಯವರು ಕೈಗೊಳ್ಳುತ್ತಾರೆ. ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಜಯ್ ಕುಮಾರ್ ರವರನ್ನು ಈ ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಜರುಗಿಸಲು ಆಡಳಿತ ಮಂಡಳಿಗೆ ಆದೇಶ ಮಾಡಿರುತ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಆ ಶಾಲೆಗೆ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಪೋಷಕರನ್ನು, ಶಿಕ್ಷಕರನ್ನು ವಿಚಾರಣೆ ಮಾಡಿದಾಗ ಕನ್ನಡ ಶಿಕ್ಷಕ ಅಂತಕ್ಕಂಥ ಒಬ್ಬ ದಾದಾಪಿಯರ್ ಅಂತಕ್ಕಂಥ ಒಬ್ಬ ಶಿಕ್ಷಕ ಈ ಥರ ಕಿರುಕುಳ ಕೊಡ್ತಾರೆ ಅಂತೇಳಿ ಒಬ್ಬ ವಿದ್ಯಾರ್ಥಿನಿ ಲಿಖಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಪೇರೆಂಟ್ಸು, ಪೋಷಕರು ಸಹಿತ ಈ ಬಗ್ಗೆ ಇದು ನಿಜ, ನಮ್ಮ ಮಗು 15 ದಿನದಿಂದ ಶಾಲೆಗೆ ಹೋಗಿಲ್ಲ, ಇದೇ ಕಾರಣಕ್ಕೋಸ್ಕರ ಅಂತೇಳಿ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಮತ್ತು ಪೋಷಕರ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ವರದಿಗಳ ಹೇಳಿಕೆಗಳನ್ನು ಆಧರಿಸಿ ಆ ಶಿಕ್ಷಕರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆ ಸಂಬಂಧಿಸಿದ ಕಾರ್ಯದರ್ಶಿಗಳಿಗೆ ಈಗಾಗಲೇ ಪತ್ರ ಬರೆದಿದೆ, ಅಮಾನತು ಮಾಡಿ ವರದಿ ಮಾಡಲಿಕ್ಕೆ ಸೂಚಿಸಿದೆ. ಮತ್ತು ಈ ಮಾಹಿತಿಗಳನ್ನು ಹಿರಿಯ ಮೇಲಧಿಕಾರಿಗಳಿಗೆ ಸಹಿತ ಮಾಹಿತಿ ಒದಗಿಸಿದೆ. ಈ ಕ್ರಮ ಕೈಗೊಳ್ಳಲಂದರೆ ಮುಂದಿನ ದಿನಗಳಲ್ಲಿ ವೇತನ ಮತ್ತು ಮಾನ್ಯತೆಯನ್ನು ರದ್ದುಪಡಿಸಲಿಕ್ಕೆ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೇನೆ ಅಂತಲೂ ಸಹ ಎಚ್ಚರಿಕೆ ಆಡಳಿತ ಮಂಡಳಿಗೆ ಇಲಾಖೆ ಪರವಾಗಿ ನೀಡಿದೆ ಅಂತೇಳಿ ಈ ಮಾತನ್ನು ಹೇಳ್ತೀನಿ. ಶಾಸಕ ಬಿ ಸತ್ಯನಾರಾಯಣರವರು ನಿರ್ಮಾಣ ಹಂತದಲ್ಲಿರುವ ತಾಯಿ ಮಗು ಆಸ್ಪತ್ರೆಗೆ ಭೇಟಿ ನೀಡಿದರು. ದಿನಾಂಕ 3/11/2018 ಶನಿವಾರದಂದು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ನಿರ್ಮಾಣ ಹಂತದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮುಬಾರಕ್, ಡಾಕ್ಟರ್ ಡಿಎನ್ ಗೌಡ, ಜೆಡಿಎಸ್ ಮುಖಂಡರಾದ ಶ್ರೀರಂಗಯ್ಯ ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.